ಸ್ಟೂಡೆಂಟ್ಸ್, ಅಡ್ಮಿಷನ್ ಆಫ್ ಎ ಪಾರ್ಟ್ನರ್ ಒಂದು ಪ್ರಾಬ್ಲಮ್ ಇದೆ. ಇದು 12 ಮಾರ್ಕ್ಸ್ ಬರುವಂತ ಕ್ವಶನ್. ಇದು ನಿಮ್ಮ ಪ್ರಿಪರೇಟರಿ ಎಕ್ಸಾಮಿನೇಷನ್ ಬಂದಿರೋ ಕ್ವಶನ್. ಯಾವ ರೀತಿ ಸಾಲ್ವ್ ಮಾಡೋದು ಅಂತ ನೋಡಿ. ರಮೇಶ್ ಅಂಡ್ ಸುರೇಶ್ ಆರ್ ಪಾರ್ಟ್ನರ್ಸ್ ಇನ್ ಎ ಫರ್ಮ್ ಶೇರಿಂಗ್ ಪ್ರಾಫಿಟ್ಸ್ ಅಂಡ್ ಲಾಸಸ್ ಇನ್ ದ ರೇಷಿಯೋ ಆಫ್ 3:2. ದೇರ್ ಬ್ಯಾಲೆನ್ಸ್ ಶೀಟ್ ಆನ್ 31st March 2021 ಆಸ್ ಫಾಲೋಸ್. ಕ್ರೆಡಿಟರ್ಸ್ ರಿಸರ್ವ್ ಫಂಡ್ ಕ್ಯಾಪಿಟಲ್ ರಮೇಶ್ ಸುರೇಶ್ ಕ್ಯಾಶ್ ಇನ್ ಹ್ಯಾಂಡ್ ಡೆಟರ್ಸ್ ಲೆಸ್ PDD ಫರ್ನಿಚರ್ ಮೆಷಿನರಿ ಬಿಲ್ಡಿಂಗ್ ಪ್ರಾಫಿಟ್ ಅಂಡ್ ಲಾಸ್ ಸ್ಟಾಕ್. ಇಷ್ಟು ಬ್ಯಾಲೆನ್ಸ್ ಶೀಟ್ ಅಲ್ಲಿ ಇದೆ. ಆನ್ 1/4/21 ದೇ ಅಡ್ಮಿಟ್ ಮಿಸ್ಟರ್ ಗಿರೀಶ್ ಇನ್ ಟು ದ ಪಾರ್ಟ್ನರ್ಶಿಪ್ ಫರ್ಮ್ ಆನ್ ದ ಫಾಲೋಯಿಂಗ್ ಟರ್ಮ್ಸ್. ಗಿರೀಶ್ ಹ್ಯಾಸ್ ಟು ಬ್ರಿಂಗ್ 1 lakh rupees ಫಾರ್ ಇಸ್ ಕ್ಯಾಪಿಟಲ್ 25,000 ಟುವರ್ಡ್ಸ್ ಗುಡ್ ವಿಲ್ ಅಂತ ಹೇಳಿದ್ದಾರೆ. ಆಫ್ ಆಫ್ ದ ಗುಡ್ ವಿಲ್ ವಿತ್ ಡ್ರಾನ್ ಬೈ ಓಲ್ಡ್ ಪಾರ್ಟ್ನರ್ಸ್ ಆಸ್ ಪರ್ Schedule 3 ಆಫ್ ಕಂಪನೀಸ್ ಆಕ್ಟ್ ಅಂತ ಹೇಳಿದ್ದಾರೆ. ಇಲ್ಲಿ ಪ್ರಾವಿಷನ್ ಫಾರ್ ಡೌಟ್ಫುಲ್ ಡೆಟ್ಸ್ ಇನ್ಕ್ರೀಸ್ಡ್ ಬೈ 2,000. ನೋಡಿ, ಇನ್ಕ್ರೀಸ್ಡ್ ಬೈ ಅಂದ್ರೆ ಆಲ್ರೆಡಿ ಪ್ರಾವಿಷನ್ ಫಾರ್ ಡೌಟ್ಫುಲ್ ಡೆಟ್ಸ್ 1,000 ಇದೆ, ಅದು ಬಿಟ್ಟು ಇನ್ನೂ 2,000 rupees ಡೌಟ್ಫುಲ್ ಡೆಟ್ಸ್ ಆಗ್ತಾ ಇದೆ ಅಂತ ಹೇಳಿದ್ದಾರೆ. ಸ್ಯಾಲರಿ ಪೇಯಬಲ್ 1,000, ಡಿಪ್ರಿಸಿಯೇಷನ್ ಮೆಷಿನರಿ 10%, ಫರ್ನಿಚರ್ 5%, ಸ್ಟಾಕ್ ರಿವ್ಯಾಲ್ಯೂಡ್ ಎಟ್ 40,000, ಅಪ್ರಿಶಿಯೇಟ್ ಬಿಲ್ಡಿಂಗ್ ಬೈ 8,000, ಪ್ರಿಪೇರ್ ರಿವ್ಯಾಲ್ಯೂಯೇಷನ್ ಅಕೌಂಟ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ನ್ಯೂ ಬ್ಯಾಲೆನ್ಸ್ ಶೀಟ್ ಅಂತ ಹೇಳಿದ್ದಾರೆ. ಕರೆಕ್ಟಾ? ಈಗ ಯಾರ್ಯಾರು ಪಾರ್ಟ್ನರ್ಸ್ ಇದ್ದಾರೆ ಅಂದ್ರೆ ರಮೇಶ್ ಸುರೇಶ್ ಅಂಡ್ ಗಿರೀಶ್. ಗಿರೀಶ್ ನ್ಯೂ ಪಾರ್ಟ್ನರ್, ಓಕೆನಾ? ರಮೇಶ್ ಸುರೇಶ್ ಓಲ್ಡ್ ಪಾರ್ಟ್ನರ್ಸ್. ಈಗ ಫಸ್ಟ್ ನಾವು ರಿವ್ಯಾಲ್ಯೂಯೇಷನ್ ಅಕೌಂಟ್ ಮಾಡಬೇಕು. ರಿವ್ಯಾಲ್ಯೂಯೇಷನ್ ಅಕೌಂಟ್ ಮಾಡಬೇಕಾದ್ರೆ ಎಲ್ಲಿಂದ ಸ್ಟಾರ್ಟ್ ಮಾಡೋದು ಸರ್? ಫಸ್ಟ್ ಅಡ್ಜಸ್ಟ್ಮೆಂಟ್ ಅಲ್ಲಿ ಲಾಸ್ಟ್ ಅಡ್ಜಸ್ಟ್ಮೆಂಟ್ ಇಂದ ಸ್ಟಾರ್ಟ್ ಮಾಡಿ. ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು? ಲಾಸ್ಟ್ ಅಡ್ಜಸ್ಟ್ಮೆಂಟ್ ಇಂದ. ಲಾಸ್ಟ್ ಅಡ್ಜಸ್ಟ್ಮೆಂಟ್ ಅಪ್ರಿಶಿಯೇಟ್ ಬಿಲ್ಡಿಂಗ್ ಬೈ 8,000 ಅಂತ ಇದೆ. ನೋಡಿ, ಯಾವಾಗ್ಲೂ ಅಷ್ಟೇ, ಅಸೆಟ್ಸ್ ಏನಾದ್ರೂ ಇನ್ಕ್ರೀಸ್ ಆಗಿದ್ರೆ ಕ್ರೆಡಿಟ್ ಸೈಡ್, ಡಿಕ್ರೀಸ್ ಆಗಿದ್ರೆ ಡೆಬಿಟ್ ಸೈಡ್. ಜಾಸ್ತಿ ಆಗಿದ್ರೆ ಕ್ರೆಡಿಟ್, ಕಡಿಮೆ ಆಗಿದ್ರೆ ಡೆಬಿಟ್. ಓಕೆನಾ? ಹಾಗಾದ್ರೆ ಬಿಲ್ಡಿಂಗ್ 8,000 rupees ಅಷ್ಟು, 8,000 rupees ಅಷ್ಟು ಏನಾಗಿದೆಯಂತೆ? ಇನ್ಕ್ರೀಸ್ ಆಗಿದೆಯಂತೆ. ಎರಡನೇ ಅಡ್ಜಸ್ಟ್ಮೆಂಟ್ ನೋಡೋಣ. ಸ್ಟಾಕ್ ರಿವ್ಯಾಲ್ಯೂಡ್ ಅಟ್ 40,000 ಅಂತ ಹೇಳ್ತಾರೆ. ನೋಡಿ, ಸ್ಟಾಕ್ ವ್ಯಾಲ್ಯೂ ನೋಡಿದ್ರೆ 35,000 ಇದೆ. ಏನಾಗಿದೆ? ಸ್ಟಾಕ್ 5,000 rupees ಅಷ್ಟು ಜಾಸ್ತಿ ಆಗಿದೆ. 40,000 - 35,000, 5,000 rupees ಅಷ್ಟು ಜಾಸ್ತಿ ಆಗಿದೆ. ಡಿಪ್ರಿಸಿಯೇಟ್ ಮೆಷಿನರಿ ಬೈ 10% ಅಂತ ಹೇಳ್ತಾರೆ. ಸೊ ಹಾಗಾದ್ರೆ ಡಿಪ್ರಿಸಿಯೇಷನ್ ಆನ್ ಮೆಷಿನರಿ ಎಷ್ಟು? ಮೆಷಿನರಿ ಬೆಲೆ ಎಷ್ಟಿದೆ ಅಂದ್ರೆ 50,000 ಇದೆ. ಇದರ ಮೇಲೆ 10%, ಓಕೆನಾ? 5,000 rupees ಡಿಪ್ರಿಸಿಯೇಷನ್ ಆಗಿದೆ. ಹಾಗೆ ಡಿಪ್ರಿಸಿಯೇಷನ್ ಆನ್ ಫರ್ನಿಚರ್ ಎಷ್ಟಾಗಿದೆ ಅಂತೆ? 5% ಆಗಿದೆ. ಫರ್ನಿಚರ್ 20,000 ಇದೆ, ಇದರ ಮೇಲೆ 5% 1,000 ಬರುತ್ತೆ. ಕರೆಕ್ಟಾ? ನೆಕ್ಸ್ಟ್ ಸ್ಯಾಲರಿ ಪೇಯಬಲ್ ಅಂದ್ರೆ ನಮಗ್ ಗೊತ್ತಿರಲಿಲ್ಲ. ಬ್ಯಾಲೆನ್ಸ್ ಶೀಟ್ ಪ್ರಿಪೇರ್ ಮಾಡಬೇಕಾದ್ರೆ ಯಾರಿಗೋ ಸ್ಯಾಲರಿ ಕೊಡಬೇಕಾಗಿತ್ತಂತೆ 1,000 rupees, ಇನ್ನೂ ಕೊಟ್ಟಿಲ್ಲ. ಅದು ಎಕ್ಸ್ಪೆನ್ಸಸ್, ಅದಕ್ಕೋಸ್ಕರ ನಾವು ಸ್ಯಾಲರಿ ಪೇಯಬಲ್ 1,000 rupees ನ ಕ್ರೆಡಿಟ್ ಸೈಡ್ ಅಲ್ಲಿ ಹಾಕೋಣ. ಓಕೆನಾ? ಪ್ರಾವಿಷನ್ ಫಾರ್ ಡೌಟ್ಫುಲ್ ಡೆಟ್ಸ್ ಈಸ್ ಇನ್ಕ್ರೀಸ್ ಬೈ 2,000 ಅಂತ ಹೇಳ್ತಾರೆ. ಅದಕ್ಕೆ ಪ್ರಾವಿಷನ್ ಫಾರ್ ಡೌಟ್ಫುಲ್ ಡೆಟ್ಸ್ 2,000 rupees ಅಷ್ಟು ಇನ್ನೂ ಜಾಸ್ತಿ ಆಗಿದೆ. ಇಷ್ಟು ಪಾಯಿಂಟ್ಗಳು ನಮಗೆ ರಿವ್ಯಾಲ್ಯೂಯೇಷನ್ ಅಕೌಂಟ್ ಗೆ ಬರೋ. ಈಗ ಪ್ರಾಫಿಟ್ ಆರ್ ಲಾಸ್ ಅಂತ ಕ್ಯಾಲ್ಕುಲೇಟ್ ಮಾಡಿ. 13,000 rupees ಕ್ರೆಡಿಟ್ ಸೈಡ್ ಅಲ್ಲಿ ಜಾಸ್ತಿ ಇದೆ. ಓಕೆನಾ? ಬರೋ ಪ್ರಾಫಿಟ್ ನ ಯಾರು ಕೊಡಬೇಕು? ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಗೆ ಕೊಡಬೇಕು. ಯಾವ್ಯಾವ ಪಾರ್ಟ್ನರ್ಸ್ ಕೊಡಬೇಕು? ರಮೇಶ್ ಮತ್ತೆ ಸುರೇಶ್ ಗೆ ಕೊಡಬೇಕು. ಹಾಗಾದ್ರೆ ಎಷ್ಟು ಬರುತ್ತೆ? 4,000 ಬರುತ್ತೆ. ಹಾಗಾದ್ರೆ 4,000 3/5 / 2/5 ಅಲ್ಲಿ ಹಂಚಬೇಕು. ಹಂಚಿದ್ರೆ ಎಷ್ಟು ಬರುತ್ತೆ? 2,400 / 1,600 ಬರುತ್ತೆ. ಕರೆಕ್ಟಾ? ಈಗ ರಿವ್ಯಾಲ್ಯೂಯೇಷನ್ ಅಕೌಂಟ್ ಆಯ್ತು. ನೆಕ್ಸ್ಟ್ ಯಾವ ಅಕೌಂಟ್ ಮಾಡಬೇಕು ಅಂದ್ರೆ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಮಾಡಬೇಕು. ಆಲ್ರೆಡಿ ರಮೇಶ್ ಮತ್ತೆ ಸುರೇಶ್ ಎಷ್ಟು ಕ್ಯಾಪಿಟಲ್ಸ್ ಇದೆ ಬ್ಯಾಲೆನ್ಸ್ ಶೀಟ್ ಅಲ್ಲಿ ನೋಡಿ. 1,20,000 ರಮೇಶ್, 80,000 ಸುರೇಶ್.
ಆವಾಗ ಏನು ಇರ್ಲಿಲ್ಲ, ಯಾರ್ದು ಗಿರೀಶ್ ಇದೆ ಹೌದಾ. ರಿಸರ್ವ್ ಫಂಡ್ ಅಂತ ಇದೆ ನೋಡಿ ಬ್ಯಾಲೆನ್ಸ್ ಶೀಟ್ ನಲ್ಲಿ, ರಿಸರ್ವ್ ಫಂಡ್ ಒಟ್ಟು 20,000 ಇದೆ. ಇದರಲ್ಲಿ 3/5 2/5 ರೇಷ್ಯೂ ನಲ್ಲಿ ಅಂತಿದ್ರೆ 12,000 12,000 ಅಂಡ್ 8,000 ಬರುತ್ತೆ. ಅದು ಕೂಡ ಇವ್ರಿಗೂ ಇಲ್ಲ. ಓಕೆನಾ. ನೆಕ್ಸ್ಟ್ ಇನ್ನೇನಿದೆಯಪ್ಪ ಅಂದ್ರೆ ರಿವ್ಯಾಲ್ಯೂಯೇಷನ್ ಪ್ರಾಫಿಟ್ ಇದೆ, ಕರೆಕ್ಟಾ. ಸೊ ರಿವ್ಯಾಲ್ಯೂಯೇಷನ್ ಪ್ರಾಫಿಟ್ 2,400 ಇದೆ. ಇಷ್ಟು ಓಲ್ಡ್ ಪಾರ್ಟ್ನರ್ಸ್ ಗೆ ಸೇರಿರೋ. ನ್ಯೂ ಪಾರ್ಟ್ನರ್ ನಮಗೆ ಎಷ್ಟು ದುಡ್ಡು ತಗೊಂಡ್ಬರ್ತಾ ಇದ್ದೇನೆ ಕ್ಯಾಪಿಟಲ್ ಅಂತ ಹೇಳಿದ್ರೆ 1,00,000 ರೂಪಾಯಿಯಷ್ಟು ಕ್ಯಾಪಿಟಲ್ ತಗೊಂಡ್ಬರ್ತಾ ಇದೆ, ಕರೆಕ್ಟಾ. ಹಾಗೆ 25,000 ರೂಪಾಯಿಯಷ್ಟು ಗುಡ್ ವಿಲ್ ಕೂಡ ತರ್ತಾ ಇದೆ, ಕರೆಕ್ಟಾ. ಈ ಗುಡ್ ವಿಲ್ ನ ಇಬ್ಬರಿಗೂ ಹಂಚ್ಬಿಡೋಣ, ಯಾರ್ಯಾರಿಗೆ, ರಮೇಶ್ಗೆ ಮತ್ತೆ ಸುರೇಶ್ಗೆ. 25,000 ಇಂಟು 3 × 2 ಡಿವೈಡೆಡ್ ಬೈ 5 10,000 ಹಂಚ್ಬಿಡೋಣ. ಆದ್ರೆ ಅವನೇನ್ ಹೇಳ್ತಿದ್ದಾನೆ, ಹಾಫ್ ಆಫ್ ದ ಗುಡ್ ವಿಲ್ ಈಸ್ ವಿತ್ಡ್ರಾನ್ ಬೈ ದ ಓಲ್ಡ್ ಪಾರ್ಟ್ನರ್ಸ್ ಅಂತ ಹೇಳ್ತಾರೆ. ಇದರಲ್ಲಿ ಅರ್ಧರ್ಧ ವಾಪಸ್ ತಗೊಂಡು ಹೊರಟೋಗ್ತಾ ಇದ್ದಾರೆ. ಹಾಗಾದ್ರೆ ಟು ಬ್ಯಾಂಕ್ ಅಕೌಂಟ್ ಗುಡ್ ವಿಲ್ ವಿತ್ಡ್ರಾನ್ 7,500 ಅಂಡ್ 5,000 ರುಪೀಸ್ ನ ವಿತ್ಡ್ರಾ ಮಾಡ್ಬಿಟ್ಟಿದ್ದಾರೆ, ಕರೆಕ್ಟ್ ಏನಪ್ಪ. ಇನ್ನು ಇದು ಬಿಟ್ಟು ಇನ್ನೇನು ಇಲ್ಲ ಪ್ರಾಬ್ಲಮ್. ಏನಾದ್ರೂ ಇದೆಯಾ? ಇದೆ, ಒಂದು ಪಾಯಿಂಟ್ ಇದೆ. ಯಾವ್ದು ಹೇಳಿ ಅದು ನೋಡೋಣ. ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಂತ ಇದೆ ನೋಡಿ ಬ್ಯಾಲೆನ್ಸ್ ಶೀಟ್ ನಲ್ಲಿ. ಇದೆಯಾ? ಎಷ್ಟಿದೆ? 5,000 ಇದೆ. ಅದನ್ನು ಕೂಡ ಹಾಕ್ಬೇಕು. ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಸೆಟ್ ಸೈಡ್ ಅಲ್ಲಿ ಇರೋದ್ರಿಂದ ಅದು ಲಾಸ್ ಆಗುತ್ತೆ. ಸೊ ಅದನ್ನ ನಾವು ಹಂಚ್ಬಿಡೋಣ. 5,000 × 5 ಇಂಟು 3 × 2 3,000 ಮತ್ತೆ 2,000, ಕರೆಕ್ಟಾ. ಇಷ್ಟು ಹಂಚ್ಬಿಟ್ವಿ. ಇದನ್ನ ಮರಿಬಾರ್ದು. ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ನ ಓಲ್ಡ್ ಪಾರ್ಟ್ನರ್ಸ್ ಪ್ರಾಫಿಟ್ ಶೇರಿಂಗ್ ರೇಷಿಯೋನಲ್ಲಿ ಹಂಚ್ಬೇಕಾಗುತ್ತೆ, ಕ್ಲಿಯರಾ. ಈಗ ನಾವೇನ್ ಮಾಡೋಣ ಅಂದ್ರೆ ಟೋಟಲ್ ಮಾಡೋಣ. ಟೋಟಲ್ ಮಾಡಿದ್ರೆ ಎಷ್ಟು ಬರುತ್ತೆ? ಕ್ಲೀನಾಗಿ ಮಾಡಬೇಕು. 5, 7, 9, 1 and 1 ಇದು 99,600. ಇದು 1,00,000, ಕರೆಕ್ಟ್ ಏನಪ್ಪ. 1,49,400 99,600 and 1,00,000. ಈಗ ನಮಗೆ ಇದು 1,00,000 ಬರುತ್ತೆ. ಇದರಲ್ಲಿ 92,600 ಇದು 11, ಎಷ್ಟು ಬರುತ್ತೆ? 1,38,000 ಹೇಳ್ಬೇಕು. 8, 3, 11, 18 1,38,900 ಕರೆಕ್ಟ್. ಇದನ್ನ 2 balance ಕ್ಯಾರಿಡ್ ಔಟ್ ಅಂತ ಕರೆಯೋಣ. ಓಕೆನಾ. ಈಗ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಕ್ಲೀನ್ ಆಗಿ ಬಂದಿದೆ. ಈಗ ಬ್ಯಾಲೆನ್ಸ್ ಶೀಟ್ ಅಡ್ಮಿಷನ್ ಆದ್ಮೇಲೆ ಏನೇನಿರುತ್ತೆ? ಫಸ್ಟ್ ಕ್ರೆಡಿಟಾರ್ಸ್. ಕ್ರೆಡಿಟಾರ್ಸ್ ಎಷ್ಟಿದ್ದಾರೆ ನೋಡಿ ಬ್ಯಾಲೆನ್ಸ್ ಶೀಟ್. 30,000 ಕ್ರೆಡಿಟಾರ್ಸ್ ಇದ್ದಾರೆ. ಹಾಗೆ ಸ್ಯಾಲರಿ ಪೇಯಬಲ್ ಅಂತ ಹೇಳಿ ನಮಗೆ ಅಡ್ಜಸ್ಟ್ಮೆಂಟ್ ನಲ್ಲಿ 1,000 ರೂಪಾಯಿ ಕೊಡಬೇಕಾಗಿತ್ತಲ್ವಾ. ಆ ಕೊಡಬೇಕಾಗಿರೋದು ಲಯಬಿಲಿಟಿ ಆಗಿರೋದ್ರಿಂದ ಅದನ್ನ ಲಯಬಿಲಿಟಿ ಸೈಡ್ ಅಲ್ಲಿ ತೋರಿಸ್ತೀವಿ. ನೆಕ್ಸ್ಟ್ ಕ್ಯಾಪಿಟಲ್ ಅಕೌಂಟ್ಸ್. ಇದರಲ್ಲಿ ರಮೇಶ್, ಸುರೇಶ್ ಅಂಡ್ ಗಿರೀಶ್ 1,38,900 96,600 and 1,00,000 ಇಷ್ಟು ಕ್ಯಾಪಿಟಲ್ಸ್ ಇದೆ, ಕರೆಕ್ಟ್ ಏನಪ್ಪ. 15, 11, 13, 3,31,500 ರೂಪಾಯಿ ಬರ್ತಾ ಇದೆ, ಕರೆಕ್ಟ್ ಏನಪ್ಪ. ಈಗ ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಅಂದ್ರೆ ಇದೆ ಕ್ಯಾಶ್ ಇನ್ ಹ್ಯಾಂಡ್. ನಮ್ಮ ಹತ್ರ 20,000 ಕ್ಯಾಶ್ ಇತ್ತು, ಕರೆಕ್ಟಾ. ಹಾಗೆ ಜೀದ್ ಕ್ಯಾಪಿಟಲ್ 1,00,000 ರೂಪಾಯಿ ಬಂದಿದೆ, ಕರೆಕ್ಟಾ.
ಗುಡ್ವಿಲ್ ಅಲ್ಲಿ 25,000 ಬಂದಿದೆ, ಕರೆಕ್ಟಾ? ಇಷ್ಟು ಅಮೌಂಟ್ ಅಲ್ಲಿ 1,45,000 ಇತ್ತು, ಗುಡ್ವಿಲ್ ನ ವಿತ್ಡ್ರಾ ಮಾಡಿದ್ದಾರೆ 25,000. ಅಲ್ಲಿಗೆ ಇನ್ನೆಷ್ಟಿರುತ್ತೆ? 120,000 ರೂಪಾಯಿ ಕ್ಯಾಶ್ ಇರುತ್ತೆ, ಕರೆಕ್ಟಾ? ತೋರಿಸ್ಬೇಕಲ್ಲಿ 1,00,000 ಕ್ಯಾಪಿಟಲ್, 25,000 ಗುಡ್ ವಿಲ್ ಬಂದಿದೆ, 25,000 ಗುಡ್ವಿಲ್ ನ ಸಾರಿ 12,000 ಅಲ್ವಾ, 12,500 12,500 ವಿತ್ಡ್ರಾ ಮಾಡಿದ್ದಾರೆ. ಅಲ್ಲಿಗೆ ಎಷ್ಟು ಬರುತ್ತೆ ನೋಡಿ, 1,32,500 ಬರುತ್ತೆ. ಇಷ್ಟು ಅಮೌಂಟ್ ಹಾಕ್ಬೇಕಾಗುತ್ತೆ. ನೆಕ್ಸ್ಟ್ ಡೆಟಾರ್ಸ್ ಅಂತ ಇದೆ, ಡೆಟಾರ್ಸ್ ಒಟ್ಟು 41,000 ಇದೆ. ಇದರಲ್ಲಿ ಪ್ರಾವಿಷನ್ ಫಾರ್ ಡೌಟ್ಫುಲ್ ಡೆಬ್ಟ್ಸ್ ಆಲ್ರೆಡಿ 1,000 ರೂಪಾಯಿ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಇದೆ, ಇನ್ನೂ 2,000 ರೂಪಾಯಿ ಜಾಸ್ತಿ ಆಗಿದೆ, ಒಟ್ಟು 3,000 ಮೈನಸ್ ಮಾಡಿದ್ರೆ 38,000 ರುಪೀಸ್ ಬರುತ್ತೆ, ಕರೆಕ್ಟಾ? ಫರ್ನಿಚರ್ 20,000 ಇದೆ, ಅದರಲ್ಲಿ 1,000 ರೂಪಾಯಿ ಡಿಪ್ರಿಸಿಯೇಷನ್ ಆಗಿದೆ, ಕರೆಕ್ಟಾ? ಅಲ್ಲಿಗೆ 19,000 ರುಪೀಸ್ ಬರ್ತಾ ಇದೆ. ನೆಕ್ಸ್ಟ್ ಮೆಷಿನರಿ ಇದೆ, ಮೆಷಿನರಿ ಒಟ್ಟು 50,000 ಇದೆ, ಇದು ಕೂಡ 10% ಡಿಪ್ರಿಸಿಯೇಷನ್ ಆಗಿದೆ, 45,000 ರೂಪಾಯಿ ಬರ್ತಾ ಇದೆ. ಬಿಲ್ಡಿಂಗ್ ಇದೆ, ಬಿಲ್ಡಿಂಗ್ ಎಷ್ಟಿದ್ಯಪ್ಪ, 80,000 ಇದೆ, ಅದು ಎಷ್ಟು ಜಾಸ್ತಿ ಆಗಿದೆಯಂತೆ, 8,000 ಜಾಸ್ತಿ ಆಗಿದೆ, 88,000 ಆಯ್ತು. ಸ್ಟಾಕ್ 35,000 ಇತ್ತು, ಎಷ್ಟು ಜಾಸ್ತಿ ಆಗಿದೆ, 5,000 ಜಾಸ್ತಿ ಆಗಿದೆ, ಒಟ್ಟು 40,000 ರೂಪಾಯಿ ಆಯ್ತು, ಕರೆಕ್ಟ್ ಏನಪ್ಪ? ಈಗ ಬ್ಯಾಲೆನ್ಸ್ ಶೀಟ್ ನ ಟೋಟಲ್ ಮಾಡಿ ಮಾಡಿದ್ರೆ ಎರಡು ಕಡೆ ಸಮವಾಗಿ ಬರಬೇಕು, 2,6,3 3,62,500, ಈ ಕಡೆ 500 ಬಂದಿದೆ, 8, 13, 32, 30, 37, 15, 17, 18, 19, 20, 21, 22, 23, 24, 2, 3 ಸರಿಯಾಗಿದೆ, ಓಕೆನಾ? ಇಷ್ಟು ಮಾಡಿದ್ರೆ ನಿಮಗೆ ಎಷ್ಟು ಮಾರ್ಕ್ಸ್ ಬರುತ್ತೆ, 12 ಮಾರ್ಕ್ಸ್ ಬರುತ್ತೆ, ಓಕೆನಾ? ಕ್ಲೀನಾಗಿ ಪ್ರಾಕ್ಟೀಸ್ ಮಾಡಿ, ಓಕೆನಾ? ಹೆಂಗ್ ಮಾಡಿದ್ನೋ ಹಾಗೆ ಪ್ರಾಕ್ಟೀಸ್ ಮಾಡಿ.